ಇನ್ಸ್ಟಂಟ್ ಗೋಳಿ ಬಜೆ ರೆಸಿಪಿ ಹಾಕಿದಾಗ ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡಿ ಕೇಳಿದರು ಇದನ್ನು ಮೈದಾ ಹಾಕದೆ ಸಕ್ಕರೆ ಹಾಕದೆ ಮೊಸರು ಹಾಕದೆ ಮಾಡಬಹುದಾ ಆವಾಗಲೇ ನೋಡಿ ನಾನು ಈ ರೆಸಿಪಿನ ರೆಡಿ ಮಾಡಿರೋದು ಇದನ್ನು ನಾನು ಗೋಧಿ ಹಿಟ್ಟಿನಿಂದ ಮಾಡಿರೋದು ನೀವು ಅಂದ್ಕೊಳ್ಬೋದು ಗೋಧಿ ಹಿಟ್ಟಿನಿಂದ ಮಾಡಿರೋದು ಅಷ್ಟು ಪರ್ಫೆಕ್ಟಾಗಿ ಬರುತ್ತಾ ಆ ಸ್ಮೂತ್ನೆಸ್ ಇರುತ್ತಾ ಅಂತ ಖಂಡಿತವಾಗ್ಲೂ ಅದು ಇರುತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಾನು ಇದನ್ನ ಹೇಗ್ ಅಂತ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಮ್ಮ ಆರ್ಡಿನರಿ ಗೋಳಿ ಬಜೆ ಯಾವ ತರ ನೋಡಿ ಸ್ಮೂತ್ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಅದೇ ರೀತಿ ಈ ಗೋಳಿ ಬಜೆ ಬಂದಿದೆ ಸೊ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಯಾವ ರೀತಿ ಒಳಗಡೆ ಎಲ್ಲ ಎರೇಷನ್ ಆಗಿದೆ ನೋಡಿ ನೀವು ಪರ್ಫೆಕ್ಟ್ ಆಗಿ ಬಂದಿದೆ ಆಫ್ಕೋರ್ಸ್ ಕಲರ್ ಸ್ವಲ್ಪ ವೈಟ್ ಇರಲ್ಲ ಯಾಕಂದ್ರೆ ಇದು ಗೋಧಿ ಹಿಟ್ಟು ಮೈದಾ ಹಾಕಿದ್ರೆ ಅದು ಸ್ವಲ್ಪ ವೈಟ್ ಆಗಿರುತ್ತೆ ಯಾರಿಗೆಲ್ಲ ಗೋಳಿ ಬಜೆ ಇಷ್ಟ ನೋಡಿ ಅವ್ರ ಈ ವಿಡಿಯೋನ ಲೈಕ್ ಮಾಡಿ ಹಾಗು ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ವಿಡಿಯೋ ನೋಡಿದ ನಂತರ ನನಗೆ ತಿಳಿಸಿ ಈ ವಿಡಿಯೋನ ಆದಷ್ಟು ಜನರಿಗೆ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ಜೋತ್ಸ್ನ ತಮಗೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನನ್ನ ಚಾನಲನ್ನು ಇನ್ನೂ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನಾಲ್ಕು ಕದೋಳಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನಿಮ್ಮಲ್ಲಿ ಬೇರೆ ಬಾಳೆಹಣ್ಣಿದ್ರೆ ಅದನ್ನು ಯೂಸ್ ಮಾಡ್ಬೋದು ಇದೇ ಬೇಕಂತೇನಿಲ್ಲ ಕ್ಯಾವೆಂಡಸ್ ಕೂಡ ಯೂಸ್ ಮಾಡ್ಬೋದು ಸೊ ಇದರಲ್ಲಿ ನಾನು ನಾಲ್ಕು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಸೊ ಇವಾಗ ಇದರ ಸಿಪ್ಪೆ ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಇದನ್ನು ನಾವು ಮಿಕ್ಸ್ ಮಾಡುವಾಗ ನೀರನ್ನು ಹಾಕಲಿಕ್ಕಿಲ್ಲ ಆದ ಕಾರಣ ಸ್ವಲ್ಪ ಈಸಿ ಆಗಲಿ ಅಂತ ನಾನು ಇದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇಡೀ ಬಾಳೆಹಣ್ಣನ್ನು ಹಾಕಬೇಡಿ ಗ್ರೈಂಡ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಮಿಕ್ಸಿಯಲ್ಲಿ ಕಟ್ ಮಾಡಿ ಹಾಕಿ ಈ ಅಡುಗೆಯಲ್ಲಿ ಬಾಳೆಹಣ್ಣನ್ನು ಯೂಸ್ ಮಾಡೋದ್ರಿಂದ ನಮಗೆ ಬೇಕಾಗಿರುವಂಥ ಸಾಫ್ಟ್ನೆಸ್ ಏನಿದೆ ಸ್ಮೂತ್ನೆಸ್ ಏನಿದೆ ಅದು ಇದರಿಂದ ಸಿಗುತ್ತೆ ಸೊ ಆದ ಕಾರಣ ನಾನಿಲ್ಲಿ ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇರೋದು ಯಾಕಂದರೆ ಗೋಧಿ ಹಿಟ್ಟಲ್ಲಿ ನಮಗೆ ಅಷ್ಟೊಂದು ಸಾಫ್ಟ್ನೆಸ್ ಸಿಗೋಲ್ಲ ಸೊ ಇದಕ್ಕೆ ನಾನಿವಾಗ ಕಾಲು ಚಮಚ ಬೆಲ್ಲನ ಹಾಕಿ ನೀರು ಹಾಕದೆ ಸ್ಮೂತಾಗಿ ಪೇಸ್ಟ್ ಮಾಡಿದ್ದೀನಿ ಸ್ವಲ್ಪ ಚೆಕ್ ಮಾಡಿ ಯಾಕಂದರೆ ಒಮ್ಮೊಮ್ಮೆ ನಮಗೆ ಬೆಲ್ಲದ ತುಂಡೆಲ್ಲ ಸಿಗುತ್ತೆ ಸೊ ಅದು ಸಿಕ್ಕಿದರೆ ಅದನ್ನು ನೀವು ತೆಗಿ ತೆಗೀರಿ ಅಥವಾ ಅದನ್ನು ಅಲ್ಲೇ ಮ್ಯಾಶ್ ಮಾಡಿ ಸೊ ಇವಾಗ ನೋಡಿ ಪರ್ಫೆಕ್ಟಾಗಿದೆ ಸ್ಮೂತಾಗಿದೆ ಓಕೆ ಇದನ್ನ ಇವಾಗ ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ ಒಂದು ಕಪ್ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಮ್ಮೆಲೆ ಇದನ್ನ ನಾನು ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋದ್ರಿಂದ ನಮ್ಗೆ ಇದು ಇದರಲ್ಲಿ ಯಾವುದೇ ಲಂಬ್ಸ್ ಆಗ್ಲಿ ಏನೂ ಸಿಗಲ್ಲ ಆನಂತರ ಇದು ಸರಿಯಾಗಿ ಮಿಕ್ಸ್ ಆಗುತ್ತೆ ಇದರ ಜೊತೆಗೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ಕಪ್ ಗೋಧಿ ಹಿಟ್ಟನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದು ಇವಾಗ ಕನ್ಸಿಸ್ಟೆನ್ಸಿ ಸರಿಯಾಗಿಲ್ಲ ಅಂದರೆ ಇದಕ್ಕೆ ನೀರನ್ನು ನಾವು ಸೇರಿಸಬೇಕಾಗುತ್ತೆ ಸೊ ನಾವು ನೀರನ್ನು ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಸೇರಿಸಿ ನಮಗೆ ಗೋಳಿ ಬಜೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ಇಲ್ಲಿ ತರಬೇಕಾಗುತ್ತೆ ನಾವು ಸೊ ನಾನು ಇವಾಗ ನಾವು ನೀರನ್ನು ಕೂಡ ಇಲ್ಲಿ ಹಾಕುವಾಗ ಕೋಲ್ಡ್ ನೀರನ್ನು ಹಾಕಬಾರ್ದು ಯಾವತ್ತು ಯಾಕಂದರೆ ಕೋಲ್ಡ್ ನೀರಲ್ಲಿ ಅದು ಅಷ್ಟು ಬೇಗ ಅದು ಟೆಕ್ಸ್ಚರ್ ಸಿಗಲ್ಲ ಏರೇಷನ್ ಆಗೋದಿಲ್ಲ ಸ್ವಲ್ಪ ವಾರ್ಮ್ ವಾಟರ್ ತಗೊಂಡ್ರೇ ಒಳ್ಳೆಯದು ಬಿಸಿ ಬಿಸಿ ನೀರು ಬೇಡ ವಾರ್ಮ್ ವಾಟರ್ ಸಾಕು ಸೊ ಆರ್ಡಿನರಿ ವಾರ್ಮ್ ವಾಟರನ್ನು ತಗೊಂಡು ನಮಗೆ ಬೇಕಾದ ಹದಕ್ಕೆ ಇದನ್ನು ನಾವು ತರಬೇಕಾಗುತ್ತೆ ಸೊ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ನಾನು ಇವಾಗ ನೀರು ಹಾಕ್ತಾ ಇದ್ದೀನಿ ನಾವು ಗೋಳಿ ಬಜೆ ನೋಡಿ ಬಿಡುವಾಗ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿ ಬರುವವರೆಗೆ ಇದಕ್ಕೆ ನಾವು ನೀರನ್ನ ಸೇರಿಸಬೇಕು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ್ರೆ ಇದು ರೆಡಿ ಆಗಿದೆ ಸೊ ಇದು ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕಬೇಡಿ ಹಾಗೂ ಒಂದು ಚಮಚ ಜೀರಿಗೆನ ಇದ್ದೀನಿ ಜೊತೆಗೆ ಒಂದು ಹಸಿ ಮೆಣಸಿನಕಾಯನ್ನ ಕಟ್ ಮಾಡಿ ಇದ್ದೀನಿ ಆನಂತರ ಒಂದು ಚಮಚ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಹೇಳ್ತೀವಿ ನೋಡಿ ಅದನ್ನು ಇದ್ದೀನಿ ಅದೇ ರೀತಿ ಒಂದು ಚಮಚ ಲೆಮನ್ ಜ್ಯೂಸ್ ನಿಂಬೆ ರಸವನ್ನು ಇದ್ದೀನಿ ಅದು ಇಲ್ಲ ಅಂದರೆ ವಿನೆಗರನ್ನು ಕೂಡ ಅದರ ಬದಲಿಗೆ ಯೂಸ್ ಮಾಡ್ಬೋದು ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾಡುವಾಗ ಕೂಡ ನೋಡಿ ಈ ರೀತಿ ಮೇಲಿಂದ ಕೆಳಗಡೆ ಡ್ರಾಪ್ ಕೂಡ ಮಾಡಬೇಕು ಈ ರೀತಿ ಮಾಡುವುದರಿಂದ ನಮ್ಮ ಹಿಟ್ಟಿನ ಒಳಗಡೆ ಏರೇಷನ್ ಆಗುತ್ತೆ ಸೊ ನೋಡಿ ಈ ರೀತಿ ತಿರುಗಿಸಿ ಮೇಲಿಂದ ಕೆಳಗೆ ಒಮ್ಮೆ ಈ ರೀತಿ ಹಾಕ್ಕೊಳ್ಳಿ ಏನಾಗುತ್ತೆ ಅಂದರೆ ಏರೆಲ್ಲ ಒಳಗೆ ಹೋಗಿ ಟ್ರ್ಯಾಪ್ ಆಗುತ್ತೆ ಆವಾಗ ಗೋಳಿ ಬಜೆ ಏನಿದೆ ನೋಡಿ ಸಾಫ್ಟಾಗಿ ಬರುತ್ತೆ ಈ ರೀತಿ ನೀವು ಐದು ನಿಮಿಷ ಮಾಡಬೇಕಾಗುತ್ತೆ ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನೀವಿಲ್ಲಿ ಬೇಕಾದರೆ ಕರಿಬೇವು ಸೊಪ್ಪು ಹಾಗೂ ಶುಂಠಿಯನ್ನು ಕೂಡ ಹಾಕ್ಕೊಳ್ಬೋದು ಬೇಕಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ನೀವು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ಬೋದು ಸೊ ನಾನು ಅದನ್ನು ಹಾಕ್ತಾ ಇಲ್ಲ ನಾನಿಲ್ಲಿ ಆಗಿ ಇಟ್ಟಿದ್ದೀನಿ ಸೊ ನಾವು ಆರ್ಡಿನರಿ ಗೋಲಿಬಜೆಗೆ ಏನೆಲ್ಲ ಹಾಕ್ತೀವಿ ಅದನ್ನೆಲ್ಲ ನೀವಿಲ್ಲಿ ಹಾಕ್ಬೋದು ಸೊ ನೋಡಿ ಈ ರೀತಿ ಮಾಡ್ತಾನೆ ಇರಬೇಕು ಒಂದು ಫೈವ್ ಮಿನಿಟ್ಸ್ ಆದರೂ ಇದನ್ನು ನಾವು ಮಾಡಲೇಬೇಕು ಇಲ್ಲಾಂದರೆ ಅದು ಸರಿಯಾಗಿ ಬರೋದಿಲ್ಲ ಸೊ ಈ ರೀತಿ ಮಾಡಿದ ನಂತರ ಓಕೆ ಇವಾಗ ಇದು ರೆಡಿಯಾಗಿದೆ ನೋಡಿ ಇದನ್ನು ನಾವು ಮುಚ್ಚಲಾನ ಮುಚ್ಚಿ ಒಂದು ಅಟ್ಲೀಸ್ಟ್ ಮಿನಿಮಮ್ ನಾವು ಟೂ ಅವರ್ಸಿಗೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕಾಗುತ್ತೆ ಸೊ ಟೂ ಅವರ್ಸ್ ನಂತರ ನೋಡೋಣ ಹಿಟ್ಟು ಯಾವ ಥರ ಆಗಿದೆ ಅಂತ ನಾನು ಮುಟ್ಟುವಾಗ ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಮುಟ್ಟುವಾಗ ಗೊತ್ತಾಗುತ್ತೆ ನೋಡಿ ಎಷ್ಟು ಏರ್ ಇದರಲ್ಲಿ ಫಿಲ್ ಆಗಿದೆ ಅಂತ ಎಷ್ಟು ಏರೇಷನ್ ಆಗಿದೆ ಇದು ನಿಮಗೆ ಟಚ್ ಮಾಡುವಾಗನೇ ನಿಮಗೆ ಅದು ಕಾಣಿಸುತ್ತೆ ನೋಡಿ ಸೊ ಇವಾಗ ಏನು ಮಾಡಬೇಕು ಅಂದರೆ ನಾನು ಒಂದು ಚಮಚ ಇಲ್ಲಿ ಬೇಕಿಂಗ್ ಪೌಡರನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇನ್ನೇನು ನೀವು ಗೋಳಿ ಭಜನ ಫ್ರೈ ಮಾಡ್ತೀವಿ ಅನ್ನುವ ಟೈಮಿಗೆ ನೀವು ಒಂದು ಚಮಚ ಬೇಕಿಂಗ್ ಪೌಡ್ರನ್ನು ಹಾಕಿ ಸ್ವಲ್ಪನೇ ಲೈಟಾಗಿ ಮಿಕ್ಸ್ ಮಾಡಿ ಜಾಸ್ತಿ ಯಾವಾಗ ಮಾಡಿದ್ರಿ ನೋಡಿ ಆ ರೀತಿ ಮಿಕ್ಸ್ ಮಾಡಬೇಡಿ ಲೈಟಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಬಿಡಬೇಕಾಗುತ್ತೆ ಸೊ ನೋಡಿ ಈ ಥರ ತಗೊಂಡು ಈ ರೀತಿ ಡ್ರಾಪ್ ಮಾಡಿದರೆ ಕರೆಕ್ಟ್ ರೌಂಡ್ ಶೇಪಲ್ಲಿ ನಿಮಗೆ ಗೋಳಿ ಬಜೆ ಬರುತ್ತೆ ಫ್ರೈ ಮಾಡೋಣ ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಲಿಕ್ಕೆ ಕೂಡ ಇಲ್ಲಿ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸ್ಲೋ ಫ್ಲೇಮಲ್ಲೇ ನೀವು ಇದನ್ನು ಮಾಡಿ ಆವಾಗ ನಿಮಗೆ ರೈಟ್ ಟೆಕ್ಸ್ಚರ್ ರೈಟ್ ಸ್ಮೂತ್ನೆಸ್ ನಿಮಗೆ ಸಿಗುತ್ತೆ ಇದನ್ನು ಬೇಗ ಬೇಗ ಆಗಬೇಕು ಅಂತ ಹೇಳಿ ಹೈ ಫ್ಲೇಮಲ್ಲಿ ಇಟ್ಟು ಹೋಗಬೇಡಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಹೊರಗಡೆಯಿಂದ ನಿಮಗೆ ಬೇಗನೆ ಬ್ರೌನ್ ಆಗುತ್ತೆ ಬಟ್ ಒಳಗಡೆ ಇದು ಸರಿಯಾಗಿ ಕುಕ್ ಆಗಿರೋದಿಲ್ಲ ಸೊ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಸ್ವಲ್ಪನೇ ಗೋಳಿ ಬಜೆನ ಹಾಕಿದ್ದೀನಿ ಇನ್ನೂ ಕೂಡ ಇದರಲ್ಲಿ ಹಾಕ್ಕೊಳ್ಬೋದು ಸೊ ಇದು ನಿಮಗೆ ತೋರಿಸಲಿಕ್ಕೆ ನಾನಿವಾಗ ಸ್ವಲ್ಪನೇ ಸ್ವಲ್ಪ ಗೋಳಿ ಬಜೆ ಇದಕ್ಕೆ ಹಾಕಿದ್ದೀನಿ ಇನ್ನೊಂದು ರೌಂಡಲ್ಲಿ ನಾನು ಬಾಕಿ ಮಿಕ್ಕಿದ ಹಿಟ್ಟನ್ನೆಲ್ಲ ಹಾಕಿ ಪೂರ್ತಿಯಾಗಿ ಮಾಡ್ತೀನಿ ಇದನ್ನು ನೀವು ಮಧ್ಯಾಹ್ನ ಮಾಡಿಟ್ರೆ ನಿಮಗೆ ಸಂಜೆ ಟೀ ಟೈಮಿಗೆ ಇದು ಕರೆಕ್ಟಾಗಿ ರೆಡಿಯಾಗಿ ಬರುತ್ತೆ ಟೂ ಅವರ್ಸೇ ಇಡಬೇಕಂತೇನಿಲ್ಲ ಇನ್ನೂ ಕೂಡ ಜಾಸ್ತಿ ಹೊತ್ತು ಕೂಡ ಇಡ್ಬೋದು ಓವರ್ನೈಟ್ ಕೂಡ ಇಡ್ಬೋದು ಆವಾಗ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರ್ ಸೊ ಜಾಸ್ತಿ ಜನರಿಗೆ ಫ್ರೈ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಎಲ್ಲ ಹಿಟ್ಟು ಬ್ಯಾಟರೆಲ್ಲ ಸರಿಯಾಗಿ ಮಾಡ್ತಾರೆ ಬಟ್ ಫ್ರೈ ಮಾಡುವಾಗ ಅವರೇನು ಮಾಡ್ತಾರೆ ಫ್ಲೇಮನ್ನು ಹೈಯಲ್ಲಿ ಇಟ್ಟು ಫ್ರೈ ಮಾಡ್ತಾರೆ ನಾವು ಫ್ರೈ ಮಾಡುವಾಗ ಕೂಡ ಪದೇ ಪದೇ ಸ್ಪೂನನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಬಾರ್ದು ಇನ್ನೇನು ಇದು ಆಗ್ತಾ ಇದೆ ಅನ್ನುವ ಟೈಮಲ್ಲಿ ನೀವು ಈ ರೀತಿ ಸ್ಪೂನನ್ನು ಹಾಕಿ ಈ ರೀತಿ ಇದನ್ನು ಪಲ್ಟಿ ಮಾಡಬೇಕು ಏನಕ್ಕಂದರೆ ಇದು ಎರಡೂ ಸೈಡಲ್ಲಿ ಕೂಡ ಕೆಂಪಾಗಬೇಕಲ್ವಾ ಅಥವಾ ನೀವು ಈ ರೀತಿ ಮಾಡದಿದ್ದರೆ ಏನಾಗುತ್ತೆ ಒಂದು ಸೈಡಲ್ಲಿ ಕೆಂಪಾಗುತ್ತೆ ಮತ್ತೊಂದು ಸೈಡ್ ಬಿಳಿಯಾಗೇ ಇರುತ್ತೆ ಸೊ ಈ ರೀತಿ ಪಲ್ಟಿ ಮಾಡ್ತಾನೆ ಇರಿ ನೋಡಿ ಈ ಥರ ಸೊ ಇದು ಆಲ್ಮೋಸ್ಟ್ ಆಗಿದೆ ಇನ್ನು ಸ್ವಲ್ಪ ಇದಕ್ಕೆ ಕಲ್ಲರ್ ಬರಬೇಕು ಆ ನಂತರ ಇದನ್ನು ನಾವು ತೆಗೆಯೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಇದು ಪಫ್ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಕಲರ್ ಕೂಡ ಇವಾಗ ಸರಿಯಾಗಿದೆ ಸೊ ನಿಮಗೆ ಟೆಕ್ಸ್ಚರ್ ಕೂಡ ನೋಡುವಾಗಲೇ ಗೊತ್ತಾಗುತ್ತೆ ಸೊ ನಾನು ಆವಾಗಲೇ ತೋರಿಸಿದ್ದೀನಿ ಹೇಗು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವಾಗ ನಾನು ಇನ್ನೊಮ್ಮೆ ಮಿಕ್ಕಿದ ಹಿಟ್ಟನ್ನು ಇದ್ದೀನಿ ನೋಡಿ ಯಾವ ಥರ ನಾನು ಹಾಕ್ತಾ ಇದ್ದೀನಿ ಅಂತ ಈ ರೀತಿ ಹಾಕಿದರೆ ನಿಮಗೆ ಕರೆಕ್ಟ್ ರೌಂಡ್ ಶೇಪಲ್ಲಿ ಬರುತ್ತೆ ಗೋಳಿ ಬಜೆ ಕನ್ಸಿಸ್ಟೆನ್ಸಿ ಕೂಡ ಸರಿಯಾಗಿದ್ದರೆ ನಿಮಗೆ ಹಾಕಲಿಕ್ಕೆ ಈಸಿ ಆಗುತ್ತೆ ಇದನ್ನು ನೀವು ಚಟ್ನಿ ಜೊತೆ ತಿನ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಬಟ್ ಚಟ್ನಿ ಇಲ್ಲ ಅಂದರೆ ಕೂಡ ನೀವು ಹೀಗೇನೆ ಕೂಡ ತಿನ್ಬೋದು ನಾವು ಯಾಕಂದರೆ ಬೆಲ್ಲ ಎಲ್ಲ ಹಾಕ್ತಿವಲ್ವಾ ಸೊ ಸಿಹಿ ಆಗಿರುತ್ತೆ ಸೊ ನಿಮಗೆ ಒಂದು ವೇಳೆ ಜಾಸ್ತಿ ಸಿಹಿ ಬೇಡ ಅಂದರೆ ನೀವು ಬೆಲ್ಲದ ಅಮೌಂಟನ್ನು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ನಿಮಗೆ ಬೇಕಿದ್ದರೆ ಸಕ್ಕರೆಯಲ್ಲಿ ಕೂಡ ಟ್ರೈ ಮಾಡ್ಬೋದು ಬಟ್ ಸಕ್ಕರೆಗಿಂತ ಬೆಲ್ಲನೇ ಹೆಲ್ದಿಯರ್ ವರ್ಷನ್ ಸೊ ಇದನ್ನು ನೀವು ಒಂದು ರೀತಿ ಹೆಲ್ದಿ ವರ್ಷನ್ ಆಫ್ ಗೋಲಿ ಗೋಲಿಬಜಿ ಅಂತ ನಾವು ಹೇಳ್ಬೋದು ನನ್ನ ಇನ್ಸ್ಟೆಂಟ್ ಗೋಳಿ ಬಜೆ ರೆಸಿಪಿನ ನೀವು ನೋಡಲಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ನೀವು ಅಲ್ಲಿಂದ ಅದನ್ನು ಚೆಕ್ ಮಾಡಬಹುದು ಅದು ನಿಮಗೆ ಐದು ನಿಮಿಷದಲ್ಲಿ ನಾನು ಯಾವ ರೀತಿ ಗೋಳಿ ಬಜೆಯನ್ನು ಮಾಡ್ಬೋದು ಅಂತ ಅದರಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಇದು ಬಂದಿದೆ ಅಂತ ಈ ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು